ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ 11 ವಿವೇಕಾನಂದರ ಜನ್ಮದಿನ ಇದೊಂದು ಗದ್ಯ ಪಾಠ 11ರ ಪಾಠಪೂರ್ವ ಚಟುವಟಿಕೆ ಪಾಠ 11ರ ಪಾಠಪೂರ್ವ ಚಟುವಟಿಕೆ ಅದರಲ್ಲಿ ಭಾಗ ಆ ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ ಜನವರಿ 26 ಭಾರತದ ಗಣರಾಜ್ಯೋತ್ಸವ ಏಪ್ರಿಲ್ 14 ಬಾಬಾ ಸಾಹೇಬ ಅಂಬೇಡ್ಕರ್ ಜನ್ಮದಿನ ಆಗಸ್ಟ್ 15 ಭಾರತದ ಸ್ವತಂತ್ರೋತ್ಸವ ಸೆಪ್ಟೆಂಬರ್ 5 ಡಾಕ್ಟರ್ ಎಸ್ ರಾಧಾಕೃಷ್ಣನ್ರ ಜನ್ಮದಿನ ಅಥವಾ ಶಿಕ್ಷಕರ ದಿನಾಚರಣೆ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜನ್ಮದಿನ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ನವೆಂಬರ್ 14 ಜವಾಹರ್ಲಾಲ್ ನೆಹರು ಜನ್ಮದಿನ ಅಥವಾ ಮಕ್ಕಳ ದಿನಾಚರಣೆ ಡಿಸೆಂಬರ್ 25 ಯೇಸು ಕ್ರಿಸ್ತರ ಜನ್ಮದಿನ ಅಥವಾ ಕ್ರಿಸ್ಮಸ್ ದಿನ ಭಾಗ ಆ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು ಉತ್ತರ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ ನಡೆಯಿತು ಮತ್ತೊಮ್ಮೆ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ ನಡೆಯಿತು ಎರಡನೇ ಪ್ರಶ್ನೆ ರಾಜನು ಏನು ಮಾಡಿದನು ರಾಜನು ಮಾಲೆ ಮಾಡಿದನು ಮತ್ತೊಮ್ಮೆ ರಾಜನು ಮಾಲೆ ಮಾಡಿದನು ಮೂರನೇ ಪ್ರಶ್ನೆ ನಾರಾಯಣ ಗುರುಗಳು ಏನನ್ನು ಬೆಳಗಿದರು ನಾರಾಯಣ ಗುರುಗಳು ದೀಪ ಬೆಳಗಿದರು ಮತ್ತೊಮ್ಮೆ ನಾರಾಯಣ ಗುರುಗಳು ದೀಪ ಬೆಳಗಿದರು ನಾಲ್ಕನೇ ಪ್ರಶ್ನೆ ಪೀಟರ್ ಏನು ಮಾಡಿದನು ಪೀಟರ್ ವಂದಿಸಿದನು ಮತ್ತೊಮ್ಮೆ ಪೀಟರ್ ವಂದಿಸಿದನು ಮುಂದಿನ ಪ್ರಶ್ನೆ ಸಿಹಿ ತಿಂಡಿ ಯಾರು ಹಂಚಿದರು ಸಿಹಿ ತಿಂಡಿ ಯಾರು ಹಂಚಿದರು ಸಿಹಿ ತಿಂಡಿಯನ್ನು ಮಾನಸ ಹಂಚಿದಳು ಮತ್ತೊಮ್ಮೆ ಸಿಹಿ ತಿಂಡಿಯನ್ನು ಮಾನಸ ಹಂಚಿದಳು ಮುಂದಿನ ಭಾಗ ಈ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ ಖಾಲಿ ಜಾಗದಲ್ಲಿ ಬರೆಯಿರಿ ಮೊದಲನೆಯ ಪ್ರಶ್ನೆ ಅದು ಒಂದು ಡ್ಯಾಶ್ ಶಾಲೆ ಸರಕಾರಿ ಅದು ಒಂದು ಸರಕಾರಿ ಶಾಲೆ ಎರಡನೇ ಪ್ರಶ್ನೆ ಶಾಲೆಯ ತುಂಬ ಆ ದಿನ ಡ್ಯಾಶ್ ಸಡಗರ ಸಡಗರವೋ ಸಡಗರ ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ ಮೂರನೆಯ ಪ್ರಶ್ನೆ ಸ್ವಾಮಿ ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆದರು ವೀರ ಸನ್ಯಾಸಿ ಎಂದು ಕರೆದರು ಸ್ವಾಮಿ ವಿವೇಕಾನಂದರನ್ನು ಜನರು ವೀರ ಸನ್ಯಾಸಿ ಎಂದು ಕರೆದರು ನಾಲ್ಕನೇ ಪ್ರಶ್ನೆ ಸಹನ ಡ್ಯಾಶ್ ಹೇಳಿದಳು ಕತೆ ಹೇಳಿದಳು ಸಹನ ಕತೆ ಹೇಳಿದಳು ಐದನೇ ಪ್ರಶ್ನೆ ಮಾನಸ ಡ್ಯಾಶ್ ಹಂಚಿದಳು ಸಿಹಿ ತಿಂಡಿ ಹಂಚಿದಳು ಮಾನಸ ಸಿಹಿ ತಿಂಡಿ ಹಂಚಿದಳು
ಮುಂದಿನ ಭಾಗ ಇ ಮಾದರಿಯಂತೆ ಮಕ್ಕಳಿಂದ ಬರೆಯಿಸಿ ಮಾದರಿ ಗುರುಗಳು ಭಾಷಣ ಮಾಡಿದರು ಗುರುಗಳು ಭಾಷಣ ಮಾಡಿದರು ಗುರುಗಳು ಭಾಷಣ ಮಾಡಿದರು ಈಗ ಮೊದಲನೆಯ ಪ್ರಶ್ನೆ ರೂಪ ಭಾಷಣ ಮಾಡಿದಳು ರೂಪ ಭಾಷಣ ಮಾಡಿದಳು ದೀಪ ಭಾಷಣ ಮಾಡಿದಳು ದೀಪ ಭಾಷಣ ಮಾಡಿದಳು ನೀಸಾರ್ ಭಾಷಣ ಮಾಡಿದನು ನೀಸಾರ್ ಭಾಷಣ ಮಾಡಿದನು ಮುಂದಿನ ಭಾಗ ಉ ಚಿತ್ರ ತೋರಿಸಿ ಪದ ಹೇಳಿಸಿ ದಿನಾಂಕ ತಿಳಿಸಿ ಬರೆಯಿಸಿ ಬಸವ ಜಯಂತಿ ದಿನಾಂಕ ಏಪ್ರಿಲ್ 23 ಕನಕ ಜಯಂತಿ ದಿನಾಂಕ ನವೆಂಬರ್ 30 ಮಹಾವೀರ ಜಯಂತಿ ದಿನಾಂಕ ಏಪ್ರಿಲ್ 4 ವಾಲ್ಮೀಕಿ ಜಯಂತಿ ದಿನಾಂಕ ಅಕ್ಟೋಬರ್ 28 ಬುದ್ಧ ಜಯಂತಿ ದಿನಾಂಕ ಮೇ 5 ಗುರುನಾನಕ್ ಜಯಂತಿ ದಿನಾಂಕ ನವೆಂಬರ್ 27 ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು